ಒಟ್ಟಿನಲ್ಲಿ ಕಾಂಪಿಟೇಷನ್ ಯಾವುದು ಇಲ್ಲ, ಅಂದರೆ ಜೂನ್ ಸೆಕೆಂಡಿಗೆ ಇರ್ಬೋದು, ನೈನ್ತಿಗೆ ಇರ್ಬೋದು. ಸೊ ನಮಗೆ ಒಂದು ದೊಡ್ಡ ಬ್ರ್ಯಾಕೆಟ್ ಸಿಗುತ್ತೆ. ಆಮೇಲೆ ಯಾರು ನಿಮ್ಮ ಸಿನಿಮಾನ ಅಂದರೆ ವಿ ಕ್ಯಾನ್ ಹೋಲ್ಡ್ ಇಟ್ ಫಾರ್ ಲಾಂಗ್ ಟೈಮ್. ಈಸಿ 2 weeks ಇದೆ, ಈಸಿ 2 weeks ನಮಗೆ, ಅಂದರೆ ಯಾವುದೇ ಕಾಂಪಿಟೇಷನ್ ಇಲ್ಲದೆ ಒಂದು ಲೀವೇ ಇರೋದ್ರಿಂದ ಎಸ್, ಅಂದರೆ ಕಂಟೆಂಟ್ ಮಾತಾಡುತ್ತೆ, ಕಂಟೆಂಟ್ ತುಂಬ ಚೆನ್ನಾಗಿ ಬಂದಿದೆ. ಆ ಒಂದು ಕಾನ್ಫಿಡೆನ್ಸ್ ಇಂದಾನೆ ಓಕೆ ಒಂಚೂರು ಟೈಮ್ ಶಾರ್ಟ್ ಆದ್ರೂ ವಿಲ್ ಕಿಕ್ ಸ್ಟಾರ್ಟ್ ದ ಪ್ರಮೋಷನ್ ಅಂತ ಮೊನ್ನೆ ಸಾಂಗ್ ಲಾಂಚ್ ಮಾಡಿದ್ವಿ. ಇಟ್ಸ್ ಗೆಟಿಂಗ್ ವೆರಿ ಗುಡ್ ರೆಸ್ಪಾನ್ಸ್ ವಿತ್ ದ್ಯಾಟ್. ಇವತ್ತು ಟ್ರೈಲರ್, ಹೋಪಿಂಗ್ ಫಾರ್ ದ ಬೆಸ್ಟ್. IPL ಮುಗಿದ್ಮೇಲೆ ಬರ್ತಾರೆ ಎಲೆಕ್ಷನ್ ಸೀಸನ್ ಅಲ್ಲಿ. ಅಂದ್ರೆ ಇದು ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಹೌದು. ಒಂದು ಒಳ್ಳೆ ಸಿನಿಮಾ ಮಾಡಿದಾಗಲೂ, ಅಂದ್ರೆ ಕವಚ ಅಂತ ಒಂದು ಸಿನಿಮಾ ಮಾಡಿದ್ವಿ ಶಿವಣ್ಣ ನಾನು, ಎಲ್ಲ ಒಂದು ಅದ್ಭುತವಾದ ಸಿನಿಮಾ. ಇವತ್ತಿಗೂ ಸುವರ್ಣ ಅಲ್ಲಿ ಬಂದಾಗ ಅದಕ್ಕೆ ಹೈಯೆಸ್ಟ್ TRP ಇರುತ್ತೆ. ಬಟ್ ಥಿಯೇಟರ್ ರಿಲೀಸ್ ಮಾಡಿದಾಗ ಎಲೆಕ್ಷನ್ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಅಂದರೆ ಫುಟ್ಫಾಲ್ ಕಡಿಮೆ ಇತ್ತು, ಸಹಜವಾಗಿ ಇಂಪ್ಯಾಕ್ಟ್ ಆಗುತ್ತೆ ಆ ಒಂದು ರಾಜಕೀಯ ವಿದ್ಯಮಾನ. ಜೊತೆಗೆ IPL ಇನ್ನೇನು ಮುಗಿತಾ ಬಂದು 28 ಫೈನಲ್ಸ್ ಇರೋದ್ರಿಂದ 2 ತಾರೀಕು ನಮ್ಮ ಸಿನಿಮಾ ರಿಲೀಸು. ಯಾ, ವಿ ಹ್ಯಾವ್ ಎನಫ್ ಸ್ಪೇಸ್. ಖಂಡಿತವಾಗ್ಲೂ ಪ್ಲಾನ್ಸ್ ಇದೆ. ಇವಾಗ ಇಲ್ಲಿ ಶುರು ಮಾಡಿದೀವಿ, ಅಂದರೆ ಮೊನ್ನೆಯಿಂದ ಪ್ರಮೋಷನ್ ಕೆಲಸಗಳು ಶುರು ಆಗಿದೆ. ನೆಕ್ಸ್ಟ್ ವೀಕ್ ಪ್ರಾಬಬ್ಲಿ ನಾವು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಹೋಗೋ ಅಂತ ಒಂದು ಪ್ಲಾನ್ ನಡೀತಾ ಇದೆ. ರಿಲೀಸ್ ಟೈಮ್ಗೂ ಕೂಡ ಬೇರೆ ಬೇರೆ ಊರಲ್ಲಿ ಥಿಯೇಟರ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲ, ನಂಗೆ ಈಗ ಗೊತ್ತಾಯ್ತು, ಈಗ ಎಲ್ಲ ಕ್ಲಿಯರ್ ಆಯ್ತು ನನಗೆ. ನಂಗೆ ಇಲ್ಲಿವರೆಗೂ ಆಕ್ಚುಲಿ ಅವಾಗ ಆಕ್ಚುಲಿ ಬೈಕೊಂಡಿದ್ದೆ ದಿಗಂತ್ನ ಫೋಟೋ ತೆಕ್ಕೋಣ ಅಂತ. ನಾ ಸೆಟ್ಗೆ ಬಂದಿರೋದು ಅಂದ್ರೆ ನೀವಿಬ್ರು ಹೋಗಿ ನಗ್ತಿರ್ಬೋದು ಅಲ್ಲ, ಇವ್ನಿಗೆ ಗೊತ್ತೇ ಆಗಿಲ್ಲ ಗೋಬೆಗೆ ಅಂತ. ನಾವಿಬ್ರು ಫೋಟೋ ತೆಕ್ಕೋಣ ನಿಂದ ಕೊಟ್ಟರೆ ತೆಗಿಬಿಡಿ ಸುಮ್ಮನೆ ಪೋಸ್ ಮಾಡ್ರೆ ಅಶೋಕ್ ಫೋಟೋ ಬಂದ್ರೆ ನಾನೇನು ಹೊಸ್ತಾನೆ ಏನು ಹೊಸ್ತಾ ಅಂತ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.